ದಕ್ಷಿಣ ಭಾರತದಲ್ಲಿರೋ ಶ್ರೀ ವೈಷ್ಣವ ಕ್ಷೇತ್ರಗಳ ಪೈಕಿ ಶ್ರೀರಂಗಂಗೆ ಅಗ್ರಸ್ಥಾನ. ಈ ದೇಗುಲಕ್ಕೆ ಬರೋಬ್ಬರಿ 900 ವರ್ಷಗಳ ಇತಿಹಾಸವಿದೆ. ಒಂದು ಕಾಲಕ್ಕೆ ಆಚಾರ್ಯ ಶ್ರೀ ರಾಮಾನುಜರ ಸಾಧನಾ ಭೂಮಿಯಾಗಿದ್ದ ಈ ಶ್ರೀರಂಗಂ 16ನೇ ಶತಮಾನದ ಭಕ್ತಿಪಂತದ ದಾಸ ಶ್ರೇಷ್ಠರಿಗೆ ಆಶ್ರಯ ತಾಣವಾಗಿತ್ತು. ಕಾವೇರಿ ನದಿ ತೀರದ ದ್ವೀಪದಲ್ಲಿರೋ ಈ ಶ್ರೀರಂಗಂನ ಸನ್ನಿಧಿಯ ಇತಿಹಾಸವನ್ನು ಹೇಳೋದಕ್ಕೆ ನಮಗೆ ಪದಗಳು ಸಾಲುವುದಿಲ್ಲ. ಇಂತ ಅದ್ಭುತ ದಿವ್ಯ ಕ್ಷೇತ್ರದ ಇನ್ನಷ್ಟು ವಿಶೇಷತೆಗಳೇನು ಬನ್ನಿ ನೋಡೋಣ. ಶ್ರೀರಂಗಂ ಇದು ಶ್ರೀರಂಗನಾಥನ ದೇಗುಲದ ಭವ್ಯ ನೋಟ. ಮೇಲ್ನೋಟಕ್ಕೆ ಇದೊಂದು ಬೃಹತ್ ನಗರವಾಗಿ ಕಾಣೋ ಈ ಮಂದಿರದೊಳಗೆ ನಗರವಿದೆಯೋ ನಗರದೊಳಗೆ ಮಂದಿರವಿದೆಯೋ ಗೊತ್ತಾಗುವುದೇ ಇಲ್ಲ. ಹೌದು, ಈ ಮಂದಿರದ ಪ್ರಾಂಗಣವೇ ಇಷ್ಟು ವಿಸ್ತಾರವಾಗಿದೆ. 7 ಬೃಹತ್ ಪ್ರಾಕಾರಗಳು, ದೇಗುಲ ಪ್ರವೇಶಕ್ಕೆ 4 ದಿಕ್ಕಿಗೂ 4 ಮಹಾದ್ವಾರಗಳು. ಈ ಮಹಾದ್ವಾರಗಳನ್ನು ಬೆಸೆಯುವ 21 ಬೃಹತ್ ಗೋಪುರಗಳು, 54 ಉಪಗೋಪುರಗಳು. ಅಬ್ಬ, ದೇಗುಲದ ವಿಸ್ತೀರ್ಣವನ್ನ ಕಂಡಾಗಲೇ ಮೈ ಚುಮ್ಮನತ್ತೆ. ದೇಶದಲ್ಲೇ ಅತಿ ದೊಡ್ಡ ದೇವಾಲಯ ಅನ್ನೋ ಖ್ಯಾತಿ ಪಡೆದಿರೋ ಶ್ರೀರಂಗಮ್ಮನ್ನು ಈ ಮಹಾ ಆಲಯದ ವಿಸ್ತೀರ್ಣ ಎಷ್ಟು ಗೊತ್ತಾ? ಬರೋಬ್ಬರಿ 156 ಎಕರೆಗಳು. ಕೊಲ್ಲಿದಂ ಹಾಗೂ ಕಾವೇರಿ ನದಿಗಳೆರಡರ ಸಂಗಮದಿಂದ ಉಂಟಾಗಿರೋ ಕಾವೇರಿ ದ್ವೀಪದಲ್ಲಿ ನೆಲೆಸಿರೋ ಶ್ರೀರಂಗನ ಸನ್ನಿಧಿಯನ್ನ ತಿರುವರಂಗ ತಿರುಪತಿ ಅಂತಲೇ ಕರೆಯಲಾಗುತ್ತೆ. ದೇಶದಾದ್ಯಂತ ಇರೋ 108 ವೈಷ್ಣವ ದಿವ್ಯ ದೇಶಂಗಳ ಪೈಕಿ ಈ ಶ್ರೀರಂಗಾಗೆ ಮೊದಲ ಸ್ಥಾನವಿದೆ. ಬರೋಬ್ಬರಿ 900 ವರ್ಷಗಳ ಭವ್ಯ ಇತಿಹಾಸ ಹೊಂದಿರೋ ಈ ಮಂದಿರ ಹಲವು ಧಾರ್ಮಿಕ ಹಾಗೂ ಐತಿಹಾಸಿಕ ಘಟನಾವಳಿಗಳಿಗೆ ಇಂದಿಗೂ ಸಾಕ್ಷಿಯಾಗಿದೆ. ಹತ್ತರಲ್ಲಿ ಇದೇ ಶ್ರೀ ರಂಗನಾಥನ ಸನ್ನಿಧಿ ದಿಲ್ಲಿ ಸುಲ್ತಾನರ ದಾಳಿಗೂ ತುತ್ತಾಗಿತ್ತು. ತನ್ನ ಬೃಹತ್ ಸೇನೆಯೊಂದಿಗೆ ಶ್ರೀರಂಗ ಮೇಲೆ ಆಕ್ರಮಣ ನಡೆಸಿದ್ದ ದಾಳಿಕೋರರು ದೇಗುಲದ ಖಜಾನೆಯಲ್ಲಿದ್ದ ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನ ಅಮೂಲ್ಯ ರತ್ನಗಳನ್ನ ದೋಚಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಚಿನ್ನಾಭರಣಗಳ ಜೊತೆಗೆ ದೇಗುಲದಲ್ಲಿದ್ದ ಪೆರುಮಾಳ್ ಮೂರ್ತಿಯನ್ನ ದಿಲ್ಲಿಗೆ ಕೊಂಡೊಯ್ದು ಬಿಟ್ಟಿದ್ರು. ಅಚ್ಚರಿಯ ಸಂಗತಿ ಅಂದ್ರೆ ದಿಲ್ಲಿ ಅರಮನೆಗೆ ಕೊಂಡೊಯ್ದಿದ್ದ ಆ ಪೆರುಮಾಳ್ ಮೂರ್ತಿಯನ್ನ ಕಂಡೊಡನೆ ಸುಲ್ತಾನನ ಮಗಳು ಭಾವ ಪರವಶಳಾಗಿ ಬಿಟ್ಟಿದ್ಲು. ದಿನವಿಡೀ ಆ ಮೂರ್ತಿಯ ಜೊತೆಗೆ ಕಾಲ ಕಳೀತಾ ಇದ್ದ ಆಕೆ ತನಗರಿವಿಲ್ಲದಂತೆ ಆ ಪ್ರೇಮ ಮೂರ್ತಿಯ ಭಕ್ತಳಾಗಿ ಬಿಟ್ಟಿದ್ದಳಂತೆ. ಇದನ್ನ ತಿಳಿದ ಸುಲ್ತಾನ ಆ ಪೆರುಮಾಳ್ ಮೂರ್ತಿಯನ್ನ ಮರಳಿ ಶ್ರೀರಂಗಾಗೆ ಕೊಟ್ಟು ಬರುವಂತೆ ಆಜ್ಞಾಪಿಸಿ ಬಿಟ್ಟಿದ್ದ. ವಿಚಿತ್ರ ಅಂದ್ರೆ ಸುಲ್ತಾನನ ಮಗಳು ಆ ಮೂರ್ತಿ ತನಗೆ ಬೇಕು ಅಂತ ಹಠ ಹಿಡಿದು ಬಿಟ್ಟಿದ್ಲು. ಮೂರ್ತಿಯೊಂದಿಗೆ ಶ್ರೀರಂಗಾಗೆ ಹೊರಟಿದ್ದ ಸೇವಕರ ಹಿಂದೆ ತಾನೂ ಹೊರಟು ಬಿಟ್ಟಿದ್ಲು. ಶ್ರೀರಂಗನಾಥನನ್ನ ಅಷ್ಟು ಉತ್ಕಟವಾಗಿ ಪ್ರೀತಿಸ್ತಾ ಇದ್ದ ಆ ಸುಲ್ತಾನನ ಮಗಳು ಕೊನೆಗೆ ಶ್ರೀರಂಗನಲ್ಲೇ ಲೀನವಾಗಿ ಬಿಟ್ಲು ಅನ್ನೋದು ಪೌರಾಣಿಕ ಕಥೆ. ವಿಶೇಷ ಅಂದ್ರೆ ಇವತ್ತಿಗೂ ನಾವು ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಆ ಸುಲ್ತಾನನ ಮಗಳ ಪ್ರತಿಮೆಯನ್ನ ನೋಡಬಹುದು.
ಅಷ್ಟೇ ಅಲ್ಲ, ತುಳಕ್ಕ ನಾಚಿಯಾರನ್ನು ಹೆಸರಲ್ಲಿ ಇವತ್ತಿಗೂ ದೇಗುಲದಲ್ಲಿ ಆಕೆಗೂ ಪೂಜೆ ಸಲ್ಲಿಸಲಾಗ್ತದೆ. ಇದೇ ಕಾರಣಕ್ಕೆ ಇಂದಿಗೂ ಅನೇಕ ಮುಸ್ಲಿಮರು ಶ್ರೀರಂಗನ ದರ್ಶನಕ್ಕಾಗಿ ಶ್ರೀರಂಗಂ ದೇಗುಲಕ್ಕೆ ಭೇಟಿ ನೀಡುತ್ತಾರೆ. ಶ್ರೀರಂಗನಿಗೆ ಸಾಷ್ಟಾಂಗವಿರಕಿ ಆಶೀರ್ವಾದ ಪಡೀತಾರೆ. ಶ್ರೀರಂಗ ಸನ್ನಿಧಿಯಲ್ಲಿ ಇಂಥ ಕಥೆಗಳಿಗೆ ಲೆಕ್ಕವೇ ಇಲ್ಲ. ಇದೇ ಶ್ರೀರಂಗನ ಸನ್ನಿಧಿಯಲ್ಲಿ ನಡೆದ ಮತ್ತೊಂದು ವಿಚಿತ್ರ ಕಥೆಯನ್ನ ನಾವು ನಿಮಗೆ ಹೇಳ್ತೀವಿ ಕೇಳಿ. ಈ ಶ್ರೀರಂಗನಾಥನ ದೇವಾಲಯ 156 ಎಕರೆ ಇರೋ ದೇಶದ ದೊಡ್ಡ ದೇಗುಲ. ಈ ಆಲಯ ಪ್ರವೇಶಕ್ಕೆ 4 ದಿಕ್ಕಿನಲ್ಲೂ 4 ಮಹದ್ವಾರಗಳಿವೆ. 21ಕ್ಕೂ ಹೆಚ್ಚು ಬೃಹತ್ ರಾಜಗೋಪುರಗಳಿವೆ. ಈ ಬೃಹತ್ ರಾಜಗೋಪುರಗಳ ಪೈಕಿ ನಮ್ಮ ಗಮನ ಸೆಳೆಯೋದು ಪೂರ್ವ ದಿಕ್ಕಿನಲ್ಲಿರೋ ಈ ಶ್ವೇತವರ್ಣದ ರಾಜಗೋಪುರ. ದೇವಾಲಯದಲ್ಲಿರೋ ಯಾವುದೇ ರಾಜಗೋಪುರದ ಬಣ್ಣ ನೋಡಿ. ಈ ಗೋಪುರವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಗೋಪುರಗಳು ವರ್ಣರಂಜಿತವಾಗಿವೆ. ಇಷ್ಟಕ್ಕೂ ಇದೊಂದೇ ಗೋಪುರಕ್ಕೆ ಬಿಳಿ ಬಣ್ಣವನ್ನ ಬಳಿದಿರುವುದಾದರೂ ಯಾಕೆ? ಇದರ ಹಿಂದೆಯೂ ಒಂದು ಅದ್ಭುತವಾದ ಕಥೆ ಇದೆ. ದಿಲ್ಲಿ ಸುಲ್ತಾನರು ಶ್ರೀರಂಗನ ದೇಗುಲದ ಮೇಲೆ ದಾಳಿ ನಡೆಸ್ತಾರೆ. ಆ ದೇಗುಲದಲ್ಲಿದ್ದ ಚಿನ್ನದ ಮೂರ್ತಿಯನ್ನು ಕೊಂಡೊಯ್ಯಲು ದಾಳಿಕೋರರು ಮುಂದಾಗ್ತಾರೆ. ಆಗಿನ ಕಾಲಕ್ಕೆ ಶ್ರೀರಂಗ ನೆಲೆಸಿರೋ ದ್ವೀಪದಲ್ಲಿ 10,000ಕ್ಕೂ ಹೆಚ್ಚು ವಾಸವಾಗಿದ್ರು. ಆ ದ್ವೀಪದಲ್ಲಿದ್ದ ಜನ ಸುಲ್ತಾನನ ಆ ಸೇನೆಯನ್ನ ಹಿಮ್ಮೆಟ್ಟಿಸೋಕೆ ಯತ್ನಿಸ್ತಾರೆ. ಸೇನಾ ದಾಳಿಯನ್ನ ತಡೆಯೋಕೆ ಸಾಧ್ಯವಾಗದಿದ್ದಾಗ ದೇವಾಲಯದ ಅರ್ಚಕರೊಬ್ಬರು ದಾಳಿಕೋರರ ಕಣ್ಣು ತಪ್ಪಿಸಿ ಆ ಚಿನ್ನದ ಮೂರ್ತಿಯನ್ನ ಬೇರೆಡೆಗೆ ಸಾಗಿಸಲು ಮುಂದಾಗ್ತಾರೆ. ಮೂರ್ತಿಯನ್ನ ಸಾಗಿಸೋಕೆ ಸುಲಭವಾಗಲೆಂದು ದೇಗುಲದಲ್ಲಿದ್ದ ವೆಲ್ಲಯ್ಯ ಅನ್ನೋ ದೇವದಾಸಿ ದಾಳಿಕೋರರ ಮುಖಂಡನ ಗಮನವನ್ನ ಬೇರೆಡೆ ಸೆಳೆಯೋಕೆ ಆತನ ಮುಂದೆ ನೃತ್ಯ ಮಾಡೋಕೆ ಶುರು ಮಾಡ್ತಾಳೆ. ನೃತ್ಯ ಮಾಡುತ್ತಲೇ ಆ ಸೇನಾಧಿಪತಿಯನ್ನ ಈ ಗೋಪುರದ ಮೇಲ್ಭಾಗಕ್ಕೆ ಕರೆದೊಯ್ಯುವ ಆ ದೇವದಾಸಿ ಆತನನ್ನ ಈ ಗೋಪುರದ ತುದಿಯಿಂದ ಕೆಳಗೆ ತಳ್ಳಿ ಬಿಡ್ತಾಳೆ. ಕೊನೆಗೆ ತಾನೂ ಅಲ್ಲಿಂದ ಹಾರಿ ಪ್ರಾಣಾರ್ಪಣೆ ಮಾಡಿಕೊಳ್ತಾಳೆ. ದೇಗುಲದ ರಕ್ಷಣೆಯಲ್ಲಿ ದೇವದಾಸಿಯೊಬ್ಬರು ಮಾಡಿದ ತ್ಯಾಗ ಸ್ಮರಣೆಗಾಗಿ ಇವತ್ತಿಗೂ ಈ ಗೋಪುರವನ್ನ ವೆಲ್ಲಾಯಿ ಗೋಪುರ ಅಂತಲೇ ಕರೆಯಲಾಗುತ್ತೆ. ಹೀಗೆ ಹಲವು ಐತಿಹಾಸಿಕ ಧಾರ್ಮಿಕ ಘಟನಾವಳಿಗೆ ಸಾಕ್ಷಿಯಾಗಿರೋ ಶ್ರೀರಂಗಂ ದೇಗುಲದಲ್ಲಿ ಆಚಾರ್ಯ ರಾಮಾನುಜರ ಮಮ್ಮಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಿಜಕ್ಕೂ ರಾಮಾನುಜರ ಮಮ್ಮಿ ಇರೋದು ನಿಜಾನ ಅನ್ನೋದನ್ನು ನೋಡೋಣ ಮತ್ತೊಂದು ವಿರಾಮದ ನಂತರ.